ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಜಿಎನ್ ಕುಬೇರಗೌಡರು ಅವರು ಅವಿರೋಧವಾಗಿ ಆಯ್ಕೆ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ವಿ ಶಿವಾರೆಡ್ಡಿ ಅವರ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಜಿಎನ್ ಕುಬೇರಗೌಡರು ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ವಿ ಶಿವಾರೆಡ್ಡಿ ಅವರು ಮಾತನಾಡಿ, ಯಾರೇ ಪತ್ರಕರ್ತರು ಶೋಷಣೆಗೆ ಒಳಗಾಗಿದ್ರು ಅಂತವರನ್ನ ಬೆಳಕಿಗೆ ತರುವ ಕೆಲಸ ನಮ್ಮ ಸಂಘಟನೆ ಮಾಡಲಾಗುತ್ತಿದ್ದು, ಈ ಸಂಘಟನೆ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ಅವರ ನೇತೃತ್ವದಲ್ಲಿ ಈ ಸಂಘಟನೆ ಹುಟ್ಟಿಕೊಂಡಿದ್ದು ಕಳೆದ 3 ವರ್ಷಗಳಲ್ಲಿ ಅಭೂತಪೂರ್ವ ಜಯವನ್ನ ಗಳಿಸಿದ್ದು ಹೋರಾಟಗಳು ಮಾಡಿ ಪತ್ರಕರ್ತರ ಒಳಿತನ್ನ ಸಂಘಟನೆ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಾಲೂರು ತಾಲೂಕು ಅಧ್ಯಕ್ಷ ಪಿಎನ್ ದಾಸ್, ಕೆಜಿಎಫ್ ತಾಲೂಕಾ ಅಧ್ಯಕ್ಷ ಸಂಪತ್ ಹಾಗೂ ಹಲವು ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಧ್ವನಿ 3 ವರ್ಷಗಳಿಂದ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಯಾರ್ಯಾರು ಪತ್ರಕರ್ತ ಶೋಷಣೆಗೆ ಒಳಗಾಗಿದ್ದಾರೋ ಅಂತ ಬೆಳಕಿಗೆ ತರೋ ಕೆಲಸ ಈ ಪತ್ರಕರ್ತರ ಧ್ವನಿಯಾಗಿದೆ. ಹಾಗೂ ಪತ್ರಕರ್ತರ ಸಮಸ್ಯೆಗಳು ಏನೇ ಇರಲಿ ಅದ್ರ ಜೊತೆಗೆ ಹೋರಾಡಿ ಅವರ ಸಮಸ್ಯೆ ನಿವಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಗ್ಲೇ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಈ ಸಂಘ ಹುಟ್ಟುಕೊಂಡಿದೆ. ಕಳೆದ 3 ವರ್ಷಗಳಲ್ಲಿ ಈ ಸಂಘ ಮಾಡಿರುವ ಹೋರಾಟಗಳಿಂದ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದೆ. ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ಪತ್ರಕರ್ತರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರ ಬಗ್ಗೆ ಹಲವಾರು ಹೋರಾಟಗಳನ್ನು ನಡೆಸಿ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸ್ಕೊಡುವಂತ ಒತ್ತಾಯ ಮಾಡಿದೆ. ಮೊದಲನೆಯದಾಗಿ ಸಂಘ ರಚನೆ ಆಗಿದ ತಕ್ಷಣ ಬೆಳಗಾವಿಯಲ್ಲಿ ನಡೆದ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ ಏಕೈಕ ಪಕ್ಷ ಇದು ನಮ್ಮ ಧ್ವನಿದು. ಇದು ಹಾಗೂ ನಮ್ಮ ಬಂಗಾರಪೇಟೆಯವರು ಎಲ್ಲರೂ ನಾವೆಲ್ಲ ಹೋಗಿ ಭಾಗವಹಿಸಲು ಗಮನ ಕೊಟ್ಟಿದ್ವಿ. ಅದಾನಂತರ ಫ್ರೀಡಂ ಪಾರ್ಕ್ನಲ್ಲಿ ಅದೇ ಸಮಸ್ಯೆಗಳಿಗೆ ನಾವು ಹೋರಾಟವನ್ನು ಮಾಡಿದ್ದೀವಿ. ಹೀಗೆ ಹಂತಂತವಾಗಿ ಹೋರಾಟಗಳು ಮಾಡ್ಕೊಂಡು ಬಂದು ಸರ್ಕಾರದ ಗಮನ ಸರಿಸ್ತಾ ಇದ್ದೀವಿ. ನಾವೇ ಹಿಂದಿನ ಸಂಘದ ವಿಚಾರದಲ್ಲಿ ನಾವು ಏನು ಹೇಳಕ್ಕೆ ಹೋಗೋದಿಲ್ಲ. ನಾವೆಲ್ಲ ಅಲ್ಲಿಂದ ಬಂದು ಹೊರಗಡೆ ಬಂದಿರೋರು, ನನ್ನ ಆತ್ಮೀಯ ಸ್ನೇಹಿತ, ನಮ್ಮ ಆತ್ಮೀಯ ಸಹೋದರ ನಮ್ಮ ದಾಸಣ್ಣ ಅವರು, ನಾವೆಲ್ಲ ಒಂದೇ ಜೊತೆಯಲ್ಲಿ ಬೆಳೆದು ಬಂದವರು ಪತ್ರಿಕೋದ್ಯಮದಲ್ಲಿ. ಆದರೂ ನಾವು ಒಂದೇ ಜೊತೆಯಲ್ಲಿ ಈಗ ಹೊರಗಡೆ ಬಂದಿದ್ದೀವಿ. ಅವ್ರು ಹೇಳ್ದಂಗೆ ನಿಜ ನಮಗೆ ಸ್ವಾಭಿಮಾನಿ ಧಕ್ಕೆ ಉಂಟಾಗಿದೆ ಒಂದೇ ಸಂಘದಲ್ಲಿ. ಅದಕ್ಕೆ ಬಂದು ನಾವೇ ಚದರಿಂದ ನಿಂತು ಕಟ್ತಾ ಇದ್ವಿ. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಈ ಸಂಘನ ಗಟ್ಟಿಯಾಗಿ ಮಾಡಬೇಕು. ಯಾವುದೇ ಪತ್ರಕರ್ತರಾಗಲಿ ಸಮಸ್ಯೆಗಳು ಬಂದಾಗ ನಾವು ಧ್ವನಿಯಾಗಿ ಕೂಡಿಸಿ ಹೋರಾಟ ಮೂಲಕ ನಾವು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸ್ನೇಹಿತ ಶಿವರಾಜ್ ಅವರು ಆಯ್ಕೆಯಾಗಿದ್ದಾರೆ, ಹೇಜಾ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಸಂತೋಷ್ ಅವರು ಆಯ್ಕೆಯಾಗಿದ್ದಾರೆ, ಮಾಲೂರು ಅಧ್ಯಕ್ಷರಾಗಿ ಅನ್ನೋದಕ್ಕಿಂತ ನಾವು ರಾಜ್ಯದ ಅಧ್ಯಕ್ಷರನ್ನು ತಗೊಂಡು ನೇಮಕ ದಾಸು ಅವರು ಆಯ್ಕೆಯಾಗಿದ್ದಾರೆ. ಬಟ್ ನಾನು ಸ್ವಲ್ಪ ದಿನಗಳ ಕಾಲ ತಟಸ್ಥವಾಗಿದ್ದೆ, ಏನೋ ಇದಾಗಿ ಆಮೇಲೆ ದಾಸವರೇ ನನಗೆ ಹುರಿದುಂಬಿಸಿದ್ದು, ನೀವು ಬರಬೇಕು, ನಿಮ್ಮ ಹತ್ರ ಹಿರಿಯರು ಇರಬೇಕು ಅಂತೇಳಿ. ಬಟ್ ನಮ್ಮಂಥವ್ರು ಬಹಳಷ್ಟು ಜನ ಹಿರಿಯರು ದೂರ ಇದ್ದೀವಿ, ಅವರೆಲ್ಲರೂ ಒಂದಾಗ್ತಾ ಇದ್ದೀವಿ, ಮತ್ತೆ ಸಂಘ ಕಟ್ಟೋಣ. ಈಗ ನಿಮ್ಮೆಲ್ಲರ ಅಭಿಪ್ರಾಯ ಒಕ್ಕರಳಿನಂತೆ ನಮ್ಮ ಶ್ರೀನಿವಾಸಪುರ ತಾಲೂಕು ಘಟಕ ಈಗ ರಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಸಾರಥ್ಯರನ್ನಾಗಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಕುಬೇರಗೌಡರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಮೇಲಿನಿಂದ ಒತ್ತಡ ಬಂದು ಈ ಸುದ್ದಿನ ಕೈ ಬಿಟ್ಬಿಡು, ಈಗ ಅಂದ್ರೆ ಬಿಟ್ಬಿಡ್ತೀವಿ. ಸಮಾಜದಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ಇವರೆಲ್ಲ ಇಷ್ಟೇ ಬಿಡು, ಅಲ್ಲಿವರೆಗೂ ತಗೊಂಡೋಗ್ತಾರೆ, ಮತ್ತೆ ಮಾರಾಟ ಮಾಡ್ಕೊಂಡವ್ರೇನೋ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಅಲ್ಲಿಂದಾನೆ ಬರ್ತದೆ. ಅವರೆಲ್ಲೋ ಇರ್ತಾರೆ, ಈ ನಮ್ಮ ಸಮಸ್ಯೆಗಳು ಇರ್ತವೆ. ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಹಕ್ಕು ಮಾತ್ರ ಇದೆ. ಸ್ಟೇಟಸ್ ಎಲ್ಲ ಹಾಕೊಳ್ತಾ ಇರ್ತೀವಿ, 30% ಅದನ್ನ ನಡ್ಕೊಳ್ಳಲ್ಲ. ಸ್ಟೇಟಸ್ ಎಲ್ಲ ಕೇಳಲು ನಾನು ಸುಮಾರು ಜನ ಗಮನಿಸ್ತಾ ಇರ್ತೀವಿ. ನಮ್ಮ ವೈಯಕ್ತಿಕ ಜೀವನ, ಅಣ್ಣ ಹೇಳದಂಗೆ ಇವರೆಲ್ಲ ಹೇಳದಂಗೆ ನಮ್ದೆಲ್ಲೋ ಒಂದು ಬದುಕಿಗೆ, ನಮ್ಮ ಊಟಕ್ಕೆ ನಾವು ದುಡ್ಕೊಳ್ತಾ ಇದ್ದಾಗ ಇದರಲ್ಲಿ ಗುರುಸ್ಕೊಂಡಾಗ ನಮ್ಮಲ್ಲಿ ಸ್ವಾಭಿಮಾನ ಇರ್ತದೆ, ನಾವು ನೇರ ಇರ್ತೇವೆ, ನೀವೆಲ್ಲ ಇನ್ನೊಂದು ಅಂಗಡಿ ನಾವು ರೆಡಿ ಇರ್ತೀವಿ. ಈ ಸಂಘಟನೆಗಳು ಬಿಟ್ಟು ಬರೋ ಕಾರಣ ಶಿವರಾಜ್ ಸರ್ ಆಗಿರ್ಬೋದು, ನಾವು ಆಗಿರ್ಬೋದು, ಇದೇ ಕಾರಣ. ಅದರಿಂದ ಬದುಕೇನಿಲ್ಲ ನಮ್ಗೆ. ನಾವು ಸಮಾಜ ಸೇವೆ ಮಾಡ್ತೇವೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾವು ಯಾಕೆ ಅಲ್ಲಿ ಇರ್ತೀವಿ? ನಮ್ಮ ಸಿಸ್ಟಮ್ ಇಷ್ಟೇ. ನಾನು ಹೇಳೋದಷ್ಟೇ, ಸಾರ್ವಜನಿಕವಾಗಿ ತೇಜೋವಧೆ ಮಾಡಬಾರ್ದು. ಗೌರವಾನ್ವಿತ ರಾಷ್ಟ್ರಕ್ಕಾಗ್ಲಿ ಹೋಮಗಲಭೆಗಳು ಸೃಷ್ಟಿ ಮಾಡೋದಾಗ್ಲಿ, ಪತ್ರಿಕಾ ನಿಯಮದಲ್ಲಿ ಇದ್ದಾಗ ಇನ್ನೊಬ್ಬರಿಗೆ ತೇಜೋವಧೆ ಮಾಡೋದಾಗ್ಲಿ ಖಂಡಿತ ನಮ್ಮೆಲ್ಲ ಮಿತ್ರರಿಗೂ ಅದೇ ಹೇಳುವಂಥದ್ದು. ಇನ್ನು ಅಣ್ಣ ಹೇಳದಂಗೆ ವೈಯಕ್ತಿಕವಾಗಿ ಅವೆಲ್ಲ ಇರ್ತವೆ. ನಾಳೆ ಬೆಳಗ್ಗೆ ಸಂಘ ಎಲ್ಲ ಬರಬೇಕು ಒಬ್ಬ ಪತ್ರಕರ್ತನ ಜೊತೆಯಲ್ಲಿ ಅಂದ್ರೆ ಕನಿಷ್ಠ ಒಂದು 70% ನಮ್ಗೆ ನ್ಯಾಯ ಇರಬೇಕು. ಪತ್ರಕರ್ತರ ಪರ ಹೋರಾಡಿದಾಗ ನಾವು ಅವ್ರ ಜೊತೆ ಹೋದಾಗ ಪರವಾಗಿಲ್ಲಪ್ಪ ಇವ್ರ ಜೊತೆ ಬರಬೇಕಂತೆ, ಅವ್ರು ಬೇಜಾರು ಮಾಡಿಕೊಂಡು ಕೋಲಾರಿಂದ, ಬೆಂಗಳೂರಿಂದ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರಿಂದ ನಮ್ದೆಲ್ಲ ಎಲ್ಲ ಕಡೆ ಹೊರಡಬೇಕಂದ್ರೆ
ನಾವೇ ಅಲ್ಲಿ ನ್ಯಾಯ ಇದೆ ಪತ್ರಕರ್ತರ ಪರವಾಗಿ ಅಂತ ಹೋಗ್ಬೋದು. ನಾವೇ ತಪ್ಪು ಮಾಡಿ ನಮ್ಮ ಟೀಮ್ ಕರ್ಕೊಂಡು ಹೋದಾಗ ಆ ಸದ್ಯಕ್ಕೆ ಸೆಟ್ ಮಾಡ್ಕೊಂಡು ಬರ್ತೀವಿ, ನೆಕ್ಸ್ಟ್ ಆ ಆಫೀಸಲ್ಲಿ ನಮ್ಗೆ ಗೌರವ ಇರಲ್ಲ, ಇನ್ನೊಬ್ಬ ವ್ಯಕ್ತಿ ಅಂತ ನಮ್ಗೆ ಗೌರವ ಇರಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುವಂಥ ಸಂದರ್ಭ ಆಗಿದೆ.